ಪುಣ್ಯ ಮಾಡಿರಬೇಕು ಇವೆಲ್ಲ ತಿನ್ನಬೇಕು ಅಂತಂದ್ರೆ. ಪುಣ್ಯ ಏನಿಲ್ಲ, ಕಾಸಿದ್ರೆ ತಿನ್ಬೋದು. ಹಲೋ ಹೇಳ್ಬೋದು, ಬಾಡ್ ಕಾರ್ಯಕ್ರಮ ಇದೆ, ಬೇಗ ಬಾ ಹೇಳ್ತೀನಿ. ಅಯ್ಯೋ ಇಷ್ಟೊತ್ತಿಗೆ ಹೆಂಗೆ ಬೆಳಗ್ಗೆ ಬೆಳಗ್ಗೆ ನಮ್ಮ ಹತ್ರ ನೋಡ್ಕೊಂಡು ತಿನ್ನೋದ ಬಾ, ಬೆಳಗ್ಗೆ ತಿಂದ್ರೇನೆ ಮಜಾ. ಆಯ್ತಿರಪ್ಪ, ಒಂದು ನಿಮಿಷ ಮಕ್ಕ ತಗೊಂಡ್ಬಿಡ್ತೀನಿ. ಅಯ್ಯೋ, ಸಿಗರೇಟ್ ಒಂದಿರ್ಬೇಕು ನೋಡೋದ್ರಲ್ಲಿ ಅದಲ್ಲ. ಅಯ್ಯೋ, ಇದ್ರಾಗೆಲ್ಲ ಸಿಗರೇಟ್ ಕ್ಲಿಕ್ತೀನಯ್ಯ, ಮನೆಗೆ ಯಾರು ನೋಡಲ್ಲೇನಯ್ಯ? ಯಾರು ನೋಡಲ್ಲ ಇಲ್ಲ, ಅದ್ರಲ್ಲಿ ಇಲ್ಲ ಇಲ್ಲ, ಖಾಲಿ ಆಗ್ಬಿಟ್ಟದ. ಮುಂದೆ ಎಲ್ಲ ನೋಡು, ಮುಂದ್ಗಡೆ ಒಂದು ಅಂಗಡಿ ಐತೆ ಬಂದು. ಎಷ್ಟು ಗುರು ಇಲ್ಲೇ ಇದನ್ನೇನ್ ಹತ್ರ ಬಂದ್ರಿ ಅನ್ಸುತ್ತೆ. ಹೋಗೋಣ 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 ಬಾ. ಎಲ್ಲೋ ಹೇಳ್ದ ನಮ್ ಸ್ನೇಹಿತ. ಇದೇ ನೋಡ್ ಗುರು, ರಾಜ್ ಮಟನ್ ಬಿರಿಯಾನಿ. ಓಹೋ, ಒಳ್ಳೆ ಪೀಸ್ಗಳು. ಏನಯ್ಯ ಇಷ್ಟೊತ್ತಿಗೆ ಇಷ್ಟೊಂದು ಜನ ಅವ್ರು ಇಲ್ಲೆಲ್ಲ? ಅಷ್ಟೊಂದು ಫೇಮಸ್ ಏನಯ್ಯ ಇದು? ಸೂಪು ಭಾರಿ ಚೆನ್ನಾಗೈತೆ. ಇಲ್ಲಿ ಒಳಗಡೆ ತಿನ್ನಕ್ಕಾಗಲಿಲ್ಲ ಅಂದ್ಬಿಟ್ಟು ಹೊರಗಡೆ ಬಂದಿದ್ದೀವಿ. ಒಳ್ಳೆ ಟೇಸ್ಟ್ ಇದೆ, ಲೈಟಾಗಿ ಖಾರ ಇದೆ, ಮತ್ತೆ ನಾಲ್ಗೆಗೆ ಒಳ್ಳೆ ಹಿತವಾಗಿದೆ ತಿನ್ನೋದಕ್ಕೆ, ಅಲ್ಲೆಲ್ಲ ಕುಡಿಯೋದಕ್ಕೆ. ಹೆಂಗೈತಪ್ಪ ಟೇಸ್ಟು? ಅದ್ಭುತವಾಗೈತಪ್ಪು, ಒಟ್ನಾಗ ಬಲ್ ಜೋರಾಗದಪ್ಪು. ಹೌದು ಹೌದು, ಪುಣ್ಯ ಮಾಡಿರ್ಬೇಕು ಇವೆಲ್ಲ ತಿನ್ನಬೇಕು ಅಂತಂದ್ರೆ. ಪುಣ್ಯ ಏನಿಲ್ಲ, ಕಾಸಿದ್ರೆ ತಿನ್ಬೋದು. ಮನಿ ಇದ್ರೇನೆ ಇಲ್ಲ. ಟೇಸ್ಟು ಇನ್ನ ಈಗ ಬಿರಿಯಾನಿ ಸವಿಯೋಣ. ಕಂಡ ಏನಯ್ಯ ಹಿಂಗೈತೆ, ಕೆಂಪುಗೈತೆ. ಏನಂದ್ರೆ ಈ ಬಾಟ್ ಜೊತೆಲ್ಲೇ ಒಂದು ಸ್ವಲ್ಪ ಬಾಟ್ಲ್ ಇದ್ರೆ ಚೆನ್ನಾಗಿರೋದು. ಒತ್ತಿನೇನೆ ಬಾಟ್ಲ್ ಹೆಂಗೆ ಅಂತ ಬಂದ್ಲಿ, ಬಿರಿಯಾನಿ ತಿಂತಾ ಇದೀವಿ. ಬಿರಿಯಾನಿಗೆ ಬಾದಶಾ ಇದು ಪೀಸು, ಬಿರಿಯಾನಿ ಪೀಸು, ಎಳೆಗೆ ಮಾಂಸ, ಸಖತ್ತಾಗೈತೆ ಇಲ್ಲಿ ನೋಡಿ. ಬಾಯಲ್ಲಿ ಹಂಗೆ ನೀರು ಬಂದ್ಬಿಡುತ್ತೆ. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ನಲ್ಲಿ ಮೂಳೆ ಕೂಡ ಬಿರಿಯಾನಿಗೆ ಹಾಕ್ತಾರೆ ಅವರು. ನಲ್ಲಿ ಮೂಳೆ ಎಲ್ಲಿ ಸೇರ್ಕೊಂಡಿದ್ದೀವಿ ಗೊತ್ತಿಲ್ಲ. ಮಾಂಸ ಯಾವ ಥರ ಫೀಲ್ ಕೊಡುತ್ತೆ? ಎಳೆ ಮಾಂಸ, ಕೊಬ್ಬು ಒಂದೇ ಒಂದು 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 ಚೂರು ಇಲ್ಲ. ನಿಜವಾಗ್ಲೂ ಸಗದಾಗೈತೆ. ಯಾರಾದರೂ ಈ ಕಡೆ ಅತ್ತಿಬಲ್ ಸೈಡ್ ಬಂದರೆ ತಿನ್ನಿರಿ ರಾಜ್ ಬಿರಿಯಾನಿ, ಟಿ ವಿ ಶೋರೂಮ್ ಪಕ್ಕದಲ್ಲೇ.
ಕಡಿಮೆ ರೇಟಲ್ಲೇ ಪರವಾಗಿಲ್ಲ. ಮಟನ್ ಬಿರಿಯಾನಿ ಮಾತ್ರ ಇನ್ನೇನು ಸಿಗಲ್ಲ, ಕಾಳು ಸೂಪ್ ಸಿಗುತ್ತೆ. ಬಟ್ ನಿಜವಾಗ್ಲೂ ಬಲ್ ಜ್ವರ ಆಗೈತೆಯ. ಬಿರಿಯಾನಿನೋ ರೈಸು ಕೂಡ ಒಳ್ಳೆ ಟೇಸ್ಟ್ ಇದೆ. ಬನ್ನಿ ಹತ್ತಿ ಬೆಲೆ ರಾಜ್ ಬಿರಿಯಾನಿ ಅಂತ. ಬೆಂಗಳೂರಿಂದ ಒಂದು 30 ಕಿಲೋಮೀಟ್ರ್ ಇರ್ಬೋದು. ಬೆಂಗಳೂರು ಹತ್ತಿರ ಇರೋರು, ಸುತ್ತಮುತ್ತ ಇರೋರು ಬಂದು ಸವಿಬೋದು. ಚೆನ್ನಾಗಿದೆ, ಬಜೆಟ್ಟು ಪರವಾಗಿಲ್ಲ. ಬನ್ನಿ ಒಂದು ಸಲ ವಿಸಿಟ್ ಮಾಡಿ, ತಿನ್ನಿ, ಎಂಜಾಯ್ ಮಾಡಿ. ಬಾಯ್.